ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ಕರ್ನಾಟಕದಲ್ಲಿ ಏನಿದೆಯೇ ಈಗ ಕಾರ್ಯಕರ್ತರಿಗೆ ನಿಗಮ ಮಂಡಳಿಗಳಲ್ಲಿ ಹಾಗೂ ವಿವಿಧ ಸಮಿತಿಗಳಲ್ಲಿ ಸದಸ್ಯರನ್ನಾಗಿ ಆಯ್ಕೆ ಮಾಡತಕ್ಕಂತ ಒಂದು ಕಾರ್ಯವನ್ನ ಆರಂಭ ಮಾಡಿದ್ದಾರೆ. ಅದಕ್ಕಾಗಿ ಅಭಿನಂದಿಸಿ ಧನ್ಯವಾದಗಳನ್ನು ಹೇಳ್ತೀವಿ ಮೊದಲಿಸೋದಾಗಿ. ಎರಡನೇದಾಗಿ, ಹೀಗೆ ಮಾಡುವಾಗ ಎಲ್ಲ ಕಾರ್ಯಕರ್ತರಿಗೆ ದಯವಿಟ್ಟು ಅವಕಾಶ ಸಿಗುವಂತೆ ಸರ್ಕಾರದಿಂದ ಇರತಕ್ಕಂಥ ಎಲ್ಲ ಪ್ರಯೋಜನಗಳಾಗ್ಬೋದು. ಐದು ನಾಣ್ಮಿಗೆ ಹೇಳ್ಬೇಕಪ್ಪ ಅಂದರೆ ಆರಂಭದಲ್ಲಿ ಏನಮ್ಮ ಹೇಳಿದ್ವಲ್ಲ, ನಾವು ಆಶ್ರಯ ಕಮಿಟಿ ಬರ್ತದೆ, ಆರಾಧನೆ ಕಮಿಟಿ ಬರ್ತದೆ, ಭೂ ನ್ಯಾಯ ಮಂಡಳಿ ಬರ್ತದೆ, ಅಕ್ರಮ ಸಕ್ರಮ ಬರ್ತದೆ, ಇವೆಲ್ಲವಕ್ಕೂ ಕೂಡ ಸೇರಿಸ್ಬೋದು. ಅದೇ ರೀತಿ ಶಾಲಾ ಕಾಲೇಜುಗಳು, ಪೊಲೀಸ್ ಸ್ಟೇಷನ್ಗಳಾಗಿ ಅಲ್ಲಿ ಸಮಿತಿಗಳನ್ನು ನಾಗರಿಕ ಸಮಾಜ ಅಂತ ಮಾಡ್ತಾರೆ, ಸಿಕ್ಕಂಗೆ ಮಾಡ್ತಾರೆ, ಒಂದು ಸೇಮ್ ಕಾಮನ್ ಇದು ಇಲ್ಲ. ಅದಕ್ಕಾಗಿ ಕಾಮನ್ ಆಗಿ ಒಂದು ಎಲ್ಲರಿಗೆ ಎಲ್ಲ ಕಡೆ ಐದೈದು ಮಂದಿದು ಸೇರಿಸ್ಬೇಕು ಅಂತಂದೇಳಿ ಕೇಳ್ಕೊಬೋದು. ಒಂದು ಕತೆ ಇದೆ. ಹಾಗೆ ಮಾಡೋದಾದರೆ ನಮ್ಮ ಒಂದೊಂದು ಜಿಲ್ಲೆಗೆ, ನಮ್ಮ ಐದು ಜಿಲ್ಲೆಯಲ್ಲಿ ಇರ್ತಕ್ಕಂಥವ್ರಿ 2405 ಮಂದಿಗೆ ಅಕಾಮಡೇಟ್ ಮಾಡ್ಬೋದು. ಶಾಲೆ ಬರ್ತವೆ, ಹಾಸ್ಟೆಲ್ ಬರ್ತವೆ, ಕೋಆಪರೇಟಿವ್ ಸೊಸೈಟೀಸ್ ಬರ್ತವೆ, ಸಹಕಾರಗಳೆಲ್ಲವೂ ಬರ್ತವೆ. ಎಲ್ಲರೇ ಐದೈದು ಮಂದಿ ಇದ್ದರೆ ಏನು ತಪ್ಪಿದೆ? ಹಾಗೆ ಮಾಡುವಾಗ ಅದರಲ್ಲೂ ಕೂಡ ಸಾಮಾಜಿಕ ನ್ಯಾಯಕ್ಕೆ ನಾವು ಯಾವಾಗಲೂ ಬೆಂಬಲ ಕೊಡೋದರಿಂದ ಒಬ್ಬ ಎಸ್ ಸಿ, ಒಬ್ಬ ಎಸ್ ಟಿ, ಒಬ್ಬ ಬ್ಯಾಕ್ವರ್ಡ್ ಕ್ಲಾಸಸ್, ಒಬ್ಬ ಮೈನಾರಿಟಿ ಮತ್ತು ಒಂದು ಜನರಲ್, ಐದು ಮಂದಿ ಇರಬೇಕು. ಆ ಐದು ಮಂದಿ ಒಳಗೆ ಒಬ್ಬ ಲೇಡಿ ಇರಬೇಕು, ಆಮೇಲೆ ಒಬ್ಬ ಗ್ರ್ಯಾಜುಯೇಟ್ ಕಂಪಲ್ಸರಿ ಇರಬೇಕು. ಯಾಕಂದರೆ ಎಲ್ಲರೂ ಆ ವಿಷಯ ಗೊತ್ತಿಲ್ಲದವರಾದರೆ ಸುಮ್ಮನೆ ಅಂತಕ್ಕಂಥ ಮೇಲೆ ಆಗೋದು ಬೇಡ ಅಂತಂದೇಳಿ ನಾವು ಸರ್ಕಾರವನ್ನು ಮನವಿ ಮಾಡಿಕೊಡ್ತೀವಿ. ಎರಡನೇದಾಗಿ, ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಪ್ರತಿ ಜಿಲ್ಲೆಯಲ್ಲಿ ಕೂಡ ಇದ್ದಾರೆ ಕೆಲವು ಸಾಮಾಜಿಕ ಸೇವೆಯಲ್ಲಿಯೇ ಜೀವನ ಆದಿ ಕಾಲದಿಂದಲೂ ಮಾಡಿದ್ದಾರೆ. ಈ ಮಡಿವಾಳರು, ಆಮೇಲೆ ಈ ಚೌರಿಕರು, ಈ ಥರ ಜನ ಸಮಾಜಕ್ಕಾಗಿ ಮೆಂಟಾಗಿದ್ದರು. ಅವ್ರಿಗೆ ಕುಂತು ಅವ್ರ ಮಕ್ಕಳಿಗೆ ಎಷ್ಟು ಸಬರ ಅದನ್ನೇ ಮಾಡ್ತಾರೆ. ಮಕ್ಕಳ ವಿದ್ಯಾಭ್ಯಾಸ ವಿದ್ಯಾಭ್ಯಾಸ, ಆಮೇಲೆ ಎಲ್ಲರ ಜೊತೆಗೆ ಮಿಂಗ್ಲಾಗಲಿಕ್ಕೆ ಅನುಕೂಲಗಳಿಲ್ಲ, ಒಂದು ಕಡೆ ಕುಂತು ಮಾತಾಡಲಿಕ್ಕಿಲ್ಲ, ಸ್ವಂತ ಜಾತಿ ಸಂಘಗಳು ಕಟ್ಕೊಳ್ಳೋಕ್ಕೆ ಆಗೋದಿಲ್ಲ. ಅದಕ್ಕೆ ದಯವಿಟ್ಟು ಒಂದೊಂದು ಜಿಲ್ಲೆಗೆ 2-2.5 ಎಕರೆ ಒಳಗಾಗಿ ಕೊಟ್ಟರೆ 80-50 ಪ್ರಕಾರ ಒಂದು ಕಾಮನ್ ಒಂದು ನೋಡಿಬಿಟ್ರೆಗಿನ ಅದು ಸಾಮಾಜಿಕ ಸಮುಚ್ಚಯ ಅಂತ ಅರ್ಥ ಆಗಿಬಿಡಬೇಕು. ಆ ಥರ ಒಂದು ನಾವು ತಯಾರು ಮಾಡಿದ್ದೀವಿ. ದಯವಿಟ್ಟು ಅದನ್ನು ಎಲ್ಲ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಮಂತ್ರಿಗಳು ಈಗಾಗಲೇ ಕಳಿಸಿದ್ದೀವಿ. ಅದನ್ನು ಮತ್ತು ಮುಖ್ಯಮಂತ್ರಿಗಳ ಹತ್ರ ಹೋಗಿ ಮಾತಾಡ್ತೀವಿ. ತಮ್ಮ ಸಹಾಯದಿಂದ ಅವರಿಗೆ ಈ ವಿಷಯವನ್ನು ಸ್ಪಷ್ಟೀಕರಣ ಆದರೆ ಅವ್ರಿಗೆ ಮುಟ್ತದೆ. ಸಮಾಜದಲ್ಲಿ ಏನು ಕೊಡೋಕ್ಕಾಗಿದ್ರೆ ಅಟ್ಲೀಸ್ಟ್ ಒಂದು ಕಡೆ ಕೂತ್ಕೊಳ್ಳೋಕ್ಕಾಗೋದು ಬೇಕಲ್ಲ. ಬೇರೆ ಬೇರೆ ಅನುಕೂಲಸ್ಥರೆಲ್ಲ ಮಾಡ್ತಾರೆ. ದೊಡ್ಡದವ್ರೆ ನೀವು 1-3 ಎಕರೆ 5 ಎಕರೆ ಕೊಟ್ಬಿಟ್ಟಿದ್ರಿ ಹಿಂದೆ, ಕೊಟ್ಟವ್ರು ಏನು ಮಾಡ್ತಾರೆ? ಕಮರ್ಷಿಯಲ್ ಆಗಿ ಉಪಯೋಗಿಸ್ತಾರೆ, ಇಲ್ಲಾಂದರೆ ಶಾಲೆ ಕಾಲೇಜುಗಳು ಮಾಡ್ತಾರೆ, ಅಲ್ಲಿ ಆದಾಯ ಬರೋಕ್ಕೆ ಯೋಚನೆ ಮಾಡ್ತಾರೆ. ಆದಾಯ ಬಂದಮೇಲೆ ಅಗೇನ್ ಜಗಳ ತಂಟೆ ಇವಾಗ್ತವೆ. ಹಂಗಾಗಬಾರ್ದು. ಸಮಾಜವನ್ನು ಕೂಡಿಸ್ಬೇಕಾದ್ರೆ ಆದಾಯ ಅಲ್ಲಿರಬಾರ್ದು, ಅಲ್ಲಿ ಪ್ರವೃತ್ತಿ ಮತ್ತು ಇಚ್ಛಾಶಕ್ತಿ ಇರಬೇಕು. ಸಮಾಜಕ್ಕೆ ಉಳಿದಂಥವ್ರಿಗೆ ಅನುಕೂಲ ಇದ್ದವ್ರು ಮಾಡ್ತಾರೆ, ಇಲ್ಲದವ್ರು ಕೂಡ ಅಲ್ಲಿ ಭಾಗವಹಿಸಬೇಕು. ಸಮಾನ ಸಮಾಜ ನಿರ್ಮಾಣದ ಬಗ್ಗೆ ಯೋಚನೆ ಮಾಡಬೇಕು. ಆ ದಿಸೆಯಲ್ಲಿ ದಯವಿಟ್ಟು ಪ್ರತಿ ಜಿಲ್ಲಾ ಹೆಡ್ ಕ್ವಾರ್ಟರ್ನಲ್ಲಿ 2-2.5 ಎಕರೆ ಕೊಡಬೇಕು. ಕಾಮನ್ ಆಗಿ ಸಾಮಾಜಿಕ ಸಮುಚ್ಚಯಗಳನ್ನು ನಿರ್ಮಾಣ ಮಾಡಬೇಕಂತ 2 ಬೇಡಿಕೆ ಇದ್ದಾವೆ. ಅಲ್ಲಿ ಎಲ್ಲರೂ ಸೇರ್ಬೋದು. ಅದಕ್ಕಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ, ಕೇಳಿದ್ವಿ. ಈಗಾಗಲೇ 2016-17 ಕೇಳಿ ಅರ್ಜಿ ಹಾಕಿದ್ವಿ. ಅವಾಗ ನಮ್ಮ ದುರದೃಷ್ಟ, ಯಾರೋ ಪುಣ್ಯಾತ್ಮರು ಒಬ್ಬ ತಾಟ ಬಂದ, ಏನೋ ಬಂದ, ಅವ್ರಿಗೆ ಹೆಸರು ಬರ್ತದೆ, ಇವ್ರಿಗೆ ಹೆಸರು ಬರ್ತದೆ ಅಂತ ಮಾಡಿದ್ರು. ಯಾರ ಹೆಸರು ಬೇಡ. ದಯವಿಟ್ಟು ದಯವಿಟ್ಟು ಮಾಡಿ. ಸಮಾಜಗಳ ಮೇಲೆ ಇರ್ತಕ್ಕಂಥ ಪ್ರೀತಿಗೆ, ಅಭಿಮಾನಕ್ಕೆ ಎಲ್ಲರೂ ಓಟ್ ಹಾಕ್ತಾರೆ, ನಿಮ್ಮನ್ನು ಅಲ್ಲಿ ಕಳಿಸ್ತಾರೆ. ಅವ್ರಿಗೊಂದು ಋಣ ತೀರಿಸೋ ಕೆಲಸ ಆಗಲಿ, ಆ ಕಾರ್ಯಕರ್ತರಿಗೆ ಮಾಡೋದ್ರ ಮೂಲಕ ಅಲ್ಲಿ ಋಣ ತೀರಿಸಲಿ, ಇಲ್ಲಿ ಸಮಾಜಗಳಿಗೆ ಋಣ ತೀರಿಸಲಿ ಅಂತ ಕೇಳ್ಕೊಳ್ಳೋ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ದಯವಿಟ್ಟು ತಾವು ಇದಕ್ಕೆ ಬೆಂಬಲ ಮಾಡಿ. ಸ್ವಲ್ಪ ಇದನ್ನು ಎಲ್ಲ ಕೊನೆಯವರೆಗೆ ಅಪ್ಡೇಟ್, ಅಪ್ ಟು ದಿ ಟಾಪ್ ಲೆವೆಲ್ ಆ ವಿಷಯ ಮುಗಿಸ್ಲಿಕ್ಕೆ ನೀವು ಸಹಾಯ ಮಾಡಬೇಕು. ಆ ಮೂಲಕ ನಮ್ಮೆಲ್ಲ ಈ ಅಹಿಂದ ವರ್ಗಗಳಿಗೆ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಸಹಾಯ ಮಾಡಬೇಕಂತ ಎಲ್ಲ ಪತ್ರಕರ್ತರನ್ನ, ಮಾಧ್ಯಮ ಮಿತ್ರರನ್ನು ಕೇಳ್ಬೋದು. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.